ವೆಲ್ಕಮ್ ಟು ಪಿಎಂ ಸಿ ಕನ್ನಡ ಚಾನಲ್ ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಶೇಖ್ ಅಭಿಷೇಕ್ ಇಂದು ನಾನು ನಿಮಗೆಲ್ಲ ಒಂದು ಪುಟ್ಟ ಕಥೆನ ಹೇಳ್ತೀನಿ ಒಮ್ಮೆ ಒಬ್ಬ ರಾಜರಿದ್ರಂತೆ ಆ ರಾಜಾರು ತಮ್ಮ ರಾಜ್ಯವನ್ನ ತುಂಬ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ರಂತೆ ಅವರಿಗೆ ಒಂದು ಸಲ ಒಂದು ಅನುಮಾನ ಬರುತ್ತೆ ಏನಪ್ಪ ಅಂತಂದರೆ ನಾನು ನನ್ನ ರಾಜ್ಯವನ್ನು ಇಷ್ಟು ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದೀನಿ ನನ್ನ ಪ್ರಜೆಗಳನ್ನ ನಾನು ಪರೀಕ್ಷೆ ಮಾಡಬೇಕಲ್ಲ ಅಂತ ಆ ರಾಜ ಏನ್ ಮಾಡ್ತಾರೆ ಅಂತ ಅಂದ್ರೆ ತಮ್ಮ ಸೈನಿಕರ ಸಹಾಯದಿಂದ ಕಲ್ಲು ಬಂಡೆಗಳನ್ನ ರಸ್ತೆಯ ಮಧ್ಯದಲ್ಲಿ ಹಾಕಿಸ್ತಾರೆ ಅವರು ರಸ್ತೆ ಮಧ್ಯದಲ್ಲಿ ಹಾಕಿಸಿ ದೊಡ್ಡ ಒಂದು ಮರದ ಹಿಂದೆ ಅವಿತು ನೋಡ್ತಾರೆ ಅವರು ಅವಿತು ನೋಡ್ತಾ ಇರಬೇಕಾದ್ರೆ ಕೆಲವು ಜನಗಳು ಬರ್ತಾರೆ ಬಂದು ಏನಪ್ಪ ಯಾರಪ್ಪ ಈ ಕಲ್ಲುಗಳನ್ನು ಇಲ್ಲಿ ಹಾಕ್ಸಿದ್ದು ಹಂಗೆ ಹಿಂಗೆ ಅಂತ ಬೈಕೊಂಡು ಹೋಗ್ತಾರೆ ಇನ್ನು ಕೆಲವರು ಬರ್ತಾರೆ ರಾಜನ್ನೇ ಬಯೋಕ್ ಸ್ಟಾರ್ಟ್ ಮಾಡ್ತಾರೆ ಏನಪ್ಪ ರಾಜನ ತಲೆ ಇಲ್ವಾ ಅವ್ರ ಸೈನಿಕರನ್ನು ಕರ್ಸ್ಕೊಂಡು ಕಲ್ಲು ಬಣ್ಣನೆ ಹಾಕ್ಸೋದು ಬಿಟ್ಟು ಹಂಗೆ ಹಿಂಗೆ ಅಂತ ರಾಜನೇ ಬೈಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಕೆಲವರು ಬರ್ತಾರೆ ಹಾಗೆ ಹೀಗೆ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಆದರೂ ಸಹ ಯಾರೊಬ್ಬರು ಆ ಕಲ್ಲು ಬಂಡೆನ ಪಕ್ಕಕ್ಕೆ ಸರಿಸಿರೋ ಪ್ರಯತ್ನೂ ಮಾಡಲಿಲ್ಲ ರಾಜನಿಗೆ ತುಂಬ ನಿರಾಶೆ ಆಗುತ್ತೆ ಹೀಗೆ ಸಂಜೆ ಆಗುತ್ತೆ ಸಂತೆಯ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಒಂದು ಒಂದು ಚೀಲವನ್ನು ಇಟ್ಕೊಂಡು ಆ ಬಡ ರೈತ ಬ ಒಬ್ಬ ಬಡ ರೈತ ಬರ್ತಾ ಇರ್ತಾರೆ ಅವರು ಬಂದು ಆ ದೊಡ್ಡ ದೊಡ್ಡ ಹಾಗೂ ಭಾರವಾದ ಕಲ್ಲುಗಳನ್ನು ನೋಡ್ತಾರೆ ನೋಡಿ ಯೋಚಿಸ್ತಾರೆ ಅರೆ ಯಾರಪ್ಪ ಈ ಕಲ್ಲು ಬಂಡೆಗಳನ್ನು ಇಲ್ಲ ಹಾಕ್ಸಿದ್ದು ಇದನ್ನು ಇಲ್ಲಿ ಹಾಕ್ಸಿದ್ರೆ ಜನಗಳಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತಲ್ಲ ದನ ಕರುಗಳಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತಲ್ಲ ಅಂತ ಆ ರೈತ ತನ್ನ ಹತ್ರ ಇದ್ದ ಚೀಲವನ್ನು ಕೆಳಗೆ ಇಟ್ಟು ಆ ಕಲ್ಲು ಬಂಡೆಗಳನ್ನು ಜರುಗಿಸೋಕೆ ಪ್ರಾರಂಭಿಸ್ತಾರೆ ಜರುಗಿಸ್ತಾರೆ ಜರುಗಿಸ್ತಾರೆ ಆದರೂ ಸಹ ಏನು ಪ್ರಶ್ನೆ ಆಗಲ್ಲ ಅವರು ಚೂರು ಸಮಯವನ್ನು ತಗೊಂಡು ಹಾಗೋ ಹೀಗೋ ಮಾಡಿ ಬೇರೆಯವರಿಗೆ ಕಷ್ಟ ಆಗುತ್ತಲ್ಲ ಅಂತ ಆ ರೈತ ಕೊನೆಗೂ ಆ ಕಲ್ಲು ಬಂಡೆಗಳನ್ನು ಪಕ್ಕಕ್ಕೆ ಸರಿಸಿ ಇಡ್ತಾರೆ ಅವರು ಪಕ್ಕಕ್ಕೆ ಸರಿಸಿಟ್ಟ ಕಲ್ಲಿನ ಕೆಳಗಡೆ ಚೂರು ಚಿನ್ನದ ನಾಣ್ಯಗಳು ಹಾಗೂ ಒಂದು ಪತ್ರ ಇರುತ್ತೆ ಆ ಬಡ ರೈತ ಪತ್ರವನ್ನು ತೆಗೆದು ಓದ್ತಾರೆ ಆ ಅದರಲ್ಲಿ ಪತ್ರದಲ್ಲಿ ರಾಜ ಏನು ಬರೆದಿರ್ತಾರಂತಂದರೆ ನೀವು ಬೇರೆಯವ್ರಿಗೆ ಕಷ್ಟ ಆಗುತ್ತಲ್ಲ ಅಂತ ಈ ಕಲ್ಲು ಬಂಡೆಗಳನ್ನು ಪಕ್ಕಕ್ಕೆ ಸರಿಸಿ ಇಟ್ಟಿದ್ದೀರಾ ಅದಕ್ಕಾಗಿ ನಾನು ನಿಮಗೆ ಈ ಚಿನ್ನದ ನಾಣ್ಯಗಳನ್ನು ಉಡುಗೊರೆಯಾಗಿ ಒಂದು ಸಣ್ಣ ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ ಇದನ್ನು ನೀವು ಸ್ವೀಕರಿಸಲೇಬೇಕು ಇದನ್ನು ನೀವು ಸ್ವೀಕರಿಸಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳಿ ಆ ರಾಜ ಆ ಪತ್ರದಲ್ಲಿ ಬರೆದಿರ್ತಾರೆ ಆಗ ರೈತನಿಗೆ ತುಂಬ ಸಂತೋಷವಾಗುತ್ತೆ ಸಂತೋಷದಿಂದ ಆ ರೈತ ಯೋಚಿಸ್ತಾರೆ ಏನಪ್ಪ ಅಂತ ಅಂದರೆ ನಾನು ಬೇರೆಯವರಿಗೆ ಕಷ್ಟ ಆಗುತ್ತಲ್ಲ ಅಂತ ಈ ಕಲ್ಲು ಬಂಡೆಗಳನ್ನು ಜರಿಸಿಟ್ಟಿದ್ದೀನಿ ಅದಕ್ಕೆ ನನಗೆ ಚೂರು ಚಿನ್ನದ ನಾಣ್ಯಗಳು ಸಿಕ್ಕಿದ್ದಾವೆ ಅಂತ ಆ ರೈತ ತುಂಬ ಖುಷಿ ಖುಷಿಯಿಂದ ಒಂದು ಚೀಲವನ್ನು ತಾರು ತಂದಿರುವ ಚೀಲವನ್ನು ಹಾಗೂ ಚೂ ಚಿನ್ನದ ನಾಣ್ಯಗಳನ್ನು ತಗೊಂಡು ಅವರು ತನ್ನ ಮನೆಗೆ ಸಂತೋಷದಿಂದ ಹೋಗ್ತಾರೆ ಈ ಕಥೆಯಿಂದ ನಾವೇನು ತಿಳ್ಕೋಬೇಕು ಅಂದರೆ ನಾವು ಬೇರೆಯವ್ರಿಗೆ ತೊಂದರೆ ಆಗೋ ಕೆಲಸ ಏನಾದರೂ ಇದ್ದರೆ ಅದನ್ನು ನಾವು ಮಾಡಬೇಕು ಯಾರಿಗೆ ಗೊತ್ತು ಆ ರೈತನ ಥರ ನಮಗೂ ದೇವರು ಖುಷಿ ಕಡ್ಬೋದು ಫ್ರೆಂಡ್ಸ್ ಮತ್ತೆ ಮುಂದಿನ ಕಥೆಯೊಂದಿಗೆ ನಾವೆಲ್ಲರೂ ಸಿಗೋಣ ಅಲ್ಲಿವರೆಗೂ ಪಿ ಎಮ್ ಸಿ ಕನ್ನಡ ಚಾನೆಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು